ಮಾಡೇ ಮಾಡಬೇಕು.
ಕಾಯಿ ನೋಡಿದೆ, ಮುಂದೆ ಬರೋ ದಾರಿಯ ಕಾಯಿ ಎಂತಾನು ಗೊತ್ತಿಲ್ಲ, ನೋಡೋಣ. Thank you.
ಬಾಳೆಕೋಟೆ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಕೆ ಬಸವರಾಜ್, ಕೆ ಎಸ್ ಲೈನ್ ಮ್ಯಾನ್ ಹಾಗೂ ಸಿಬ್ಬಂದಿ ವರ್ಗದವರು ಇವರೆಲ್ಲರೂ ವೇದಿಕೆ ಮೇಲೆ ಬರಬೇಕು. ಕ್ಯಾಮ್ರಾಮನ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹೊನ್ನಪ್ಪನವರು ಎಲ್ಲಿದ್ರೂ ವೇದಿಕೆ ಮೇಲೆ ಬೇಗ ಬರಬೇಕೆಂದು ತೆರೆದುಕೊಳ್ಳುತ್ತೇವೆ. ಮಹೇಶ್ವರ ತಾತನವರ ಒಂದು ಪಾದಗಳಿಗೆ ನಮಸ್ಕರಿಸಿ, ಅದೇ ರೀತಿಯಾಗಿ ಮರಿಶಾಮ್ ತಾತನವರ ಒಂದು ಪಾದಗಳಿಗೆ ನಮಸ್ಕರಿಸಿ, ಈ ಒಂದು ಹಳೆಕೋಟೆ ಗ್ರಾಮದ ರತಿಯ ಕಲ್ಯಾಣ ಮತ್ತು ಅರ್ಥಾತ್ ಕೌಂಡಿಕನ ಅದೇ ಒಂದು ನಾಟಕ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರಾದಂಥ ಅಂಗಣ್ಣನವರೇ, ಅದೇ ರೀತಿಯಾಗಿ ಇನ್ನೊಬ್ರು ಹಿರಿಯರಾಗಿರ್ತಕ್ಕಂಥ ಶೇಖಪ್ಪಣ್ಣನವರೇ, ಶಂಕರಪ್ಪಣ್ಣನವರೇ, ವೆಂಕಟೇಶಣ್ಣನವರೇ, ಮಾರಪ್ಪಣ್ಣನವರೇ, ಕೃಷ್ಣಪ್ಪಣ್ಣನವರೇ, ಸುಂಕಪ್ಪಣ್ಣನವರೇ, ಬಸಪ್ಪಣ್ಣನವರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದಿರೇ ಮತ್ತು ಎಲ್ಲ ನನ್ನ ಹಿರಿಯರೇ, ಎಲ್ಲ ನನ್ನ ಯುವಕ ಮಿತ್ರರಿಗೂ ಮತ್ತು ಕಲಾ ತಂಡದ ಎಲ್ಲ ನನ್ನ ಕಲಾವಿದರಿಗೂ ಮತ್ತು ಸಂಗೀತಗಾರರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಸುಮಾರು ಸತತವಾಗಿ 2 ವರ್ಷಗಳ ಕಾಲ ಈ ಒಂದು ಕೊರೋನಾದಿಂದ ಯಾವುದೇ ಒಂದು ಜಾತ್ರೆಗಳು ಮತ್ತು ನಾಟಕಗಳು ನಡೆದಿರಲಿಲ್ಲ. ಈ ಒಂದು ಕೊರೋನಾ ಮುಕ್ತವಾಗಿರುವಂತಹ ಸಂದರ್ಭದಲ್ಲಿ ಇವತ್ತಿನ ದಿನ ಮರಿಶಾಮ ತಾತನವರ ಒಂದು ಜಾತ್ರೆಯ ಪ್ರಯುಕ್ತ ಈ ಒಂದು ರತಿ ಕಲ್ಯಾಣ ನಾಟಕವನ್ನು ಅಂದುಕೊಂಡಿದ್ದಕ್ಕೆ ಬಹಳಷ್ಟು ಸಂತೋಷ. ಯಾಕಂತಂದ್ರೆ ಈ ಒಂದು ಕಥೆಯ ರತಿ ಕಲ್ಯಾಣ ಅಂದ್ರೆ ಈ ಒಂದು ಪಾತ್ರದಲ್ಲಿ ಈ ಒಂದು ನಾಟಕದ ಒಂದು ಸಾರಾಂಶ ಶ್ರೀಕೃಷ್ಣ ಪರಮಾತ್ಮ ಮತ್ತು ದ್ರೌಪದಿಯ ಒಂದು ಸಂಹಾರವನ್ನು ಈ ಕೌಂಡಿಕನ ವಧೆಯನ್ನು ಮುಖಾಂತರ ಈ ಒಂದು ನಾಟಕದ ಮುಖಾಂತರವನ್ನು ತೋರಿಸ್ಕೊಡ್ತಾ ಇದೆ. ಅಂದ್ರೆ ತಾಯಿಗೆ ಯಾವ ರೀತಿ ಎಷ್ಟು ಶಕ್ತಿ ಉಳ್ಳಂತ ಹೆಣ್ಣು ಅಂತಂದ್ರೆ ಈ ಒಂದು ನಾಟಕದ ಮುಖಾಂತರ ಈ ಒಂದು ಕಥೆಯ ಮುಖಾಂತರ ತೋರಿಸ್ಕೊಳ್ಳುವಂಥದ್ದನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಲಾ ತಂಡದ ಎಲ್ಲ ನನ್ನ ಯುವಕರಿಗೂ ಮತ್ತು ಊರಿನ ಎಲ್ಲ ಹಿರಿಯರಿಗೂ ವಂದಿಸಿ ನಾನೊಂದು 2 ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ. ವಂದಿಸುತ್ತಾ ಇದೇ ತಾನೇ ನಮ್ಮ ತಾಲೂಕಿನ ಬಡವರ ಬಂದು ಆಶಾ ಕಿರಣರಾಗಿರ್ತಕ್ಕಂಥ MS ಸೋಮಲಿಂಗಪ್ಪನವರ ಪುತ್ರರಾಗಿರ್ತಕ್ಕಂಥ MS ಸಿದ್ದಪ್ಪನವರು ಈಗ ತಾನೇ ಹೇಳಿದ ಮಾತುಗಳನ್ನು ತಾವು ಎಲ್ಲರ ಗಮನದಲ್ಲಿಟ್ಟುಕೊಂಡು ಯಾವುದೇ ಒಂದು ಗಲಾಟೆ ಮಾಡದೆ ಮೊದಲು ತಾವು ಶಾಂತ ರೀತಿಯಾಗಿ ಈ ಬಯಲಾಟದ ಒಂದು ದೃಶ್ಯವನ್ನು ವಿಸ್ತರಣೆಯಿಂದ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ದಯಮಾಡಿ ಯಾರು ಗಲಾಟೆ ಮಾಡಬಾರದು. ಏನೆಂದರೆ ಈ ಹುಡುಗರು ನಮ್ಮ ಚಿಕ್ಕ ಚಿಕ್ಕ ಹುಡುಗರು ಬಯಲಾಟವನ್ನು ಆಡುತ್ತಿದ್ದಾರೆ. ಆದ ಕಾರಣ ತಾವುಗಳೆಲ್ಲರೂ ದೊಡ್ಡ ಮನಸ್ಸು ಮಾಡಿ ಗಲಾಟೆ ಮಾಡದೆ ಮೊದಲು ದೊಡ್ಡ ಮನಸ್ಸಿನಿಂದ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಅದೇ ರೀತಿಯಾಗಿ ನಮ್ಮ ವೇದಿಕೆ ಮೇಲೆ ಬಂದಿರತಕ್ಕಂಥ ಊರಿನ ಗುರು ಹಿರಿಯರು ಎಲ್ಲ ನಮ್ಮ ಮುಖಂಡರು MS ಸಿದ್ದಪ್ಪ ಹಾಗೂ HS ಶೇಖಪ್ಪ ಹಾಗೂ ತಾಲೂಕು ಬೋರ್ಡ್ ಮೆಂಬರ್ ಆಗಿರ್ತಕ್ಕಂಥ YS ಶಂಕರಪ್ಪ, ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾರಪ್ಪನವರು, ಅದೇ ರೀತಿಯಾಗಿ ಮುಸೇ ವೆಂಕಟೇಶಪ್ಪನವರು ಎಲ್ಲರೂ ಮುಖಂಡರು ಬಂದು ಈ ಒಂದು ಬಯಲಾಟಕ್ಕೆ ತಾವು ಕರೆದಕ್ಕಾಗಿ ಹೋಗಟ್ಟು ಬಂದು ಅದೇ ಯಾವುದೇ ರೀತಿಯಾಗಿ ತಮ್ಮ ಕೆಲಸವನ್ನು ಬದಿಗಿಟ್ಟು ಈ ಒಂದು ಬಯಲಾಟದ ದೃಶ್ಯವನ್ನು ನೋಡಲು ಬಂದಿರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you.
ಸಿಗುವುದು ಅಮ್ಮನಿಗೆ. ಅವರು ಅರ್ಜುನನ ಪಾತ್ರ ಮಾಡಿದಂತವರಿಗೆ ಈ ಬೆಳ್ಳಿ ಕಡಗವನ್ನು ಹೋಮಾಂಬರಕಾರ ಮಾಡುತ್ತಾರೆ. ಅವ್ರ ಹೆಸರೇ ನಮ್ಗೆ ಹೇಳಿಲ್ಲ. ಆಮೇಲೆ ನಾನು ದೇವ ಅಂದ್ರೆ ನಾನೇನ್ ಮಾಡಿದೆ ಸರಿ ದೇವ ಸಭಾ ಬಂದು ರಾತ್ರಕ್ಕೆ ಬಂದ ಪರಿಯಮೇನೆಂದರೆ ಹೊಗೆಯನ್ನು ದೇವ ಪೂರ್ವ ಸರ
ಮಾಡ್ತೀರಾ ಏನಕ್ಕೆ? ಮಹಾಭಾರತ ರಾಮಾಯಣ ಬರುವಂತಹ ಒಂದು ಒಳ್ಳೆ ಸಂದೇಶವನ್ನು ನಿಮ್ಮ ಜೀವನ ಅಳವಡಿಸಬೇಕಂತ ಹೇಳಿದ್ರೆ ನನ್ನ ಮಾತು ಮುಗಿಸ್ತೇನೆ.
ಮಾಡ್ತೇನೆ. ಥ್ಯಾಂಕ್ ಯು. ಕೋಟ ಗ್ರಾಮದಲ್ಲೇ ಶ್ರೀ ವೀರಭದ್ರೇಶ್ವರ ಚೆಲುವ ಚೆನ್ನದ ವೀರಭದ್ರೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತು ಮರಿತ ಆತನವರ ಜಾತ್ರೆಯಲ್ಲಿ ಇವತ್ತು ಬಯಲಾಟವನ್ನು ಆಡ್ತಾ ಇದ್ದಾರೆ. ಈ ಬಯಲಾಟ ಆಡ್ತಕ್ಕಂಥ ಎಲ್ಲ ಯುವಕರಿಗೆ ಒಳ್ಳೆಯದಾಗಲಿ, ಹಾಗೂ ಈ ಬಯಲಾಟಗಳು ಮುಂದೆ ಕೂಡ ಇದೇ ರೀತಿ ನಡೆಯಲಿ ಅಂತೇಳಿ, ಈ ಬಯಲಾಟ ಯಶಸ್ವಿ ಆಗಲಿ ಅಂತೇಳಿ ನಾನು ವೀರಭದ್ರೇಶ್ವರನ್ನು ಪ್ರಾರ್ಥಿಸಿ, ಈಗೆಲ್ಲ ಇಲ್ಲಿ ನೋಡ್ತಕ್ಕಂಥ ಬಂದಿರತಕ್ಕಂಥ ಎಲ್ಲರಿಗೂ ದೇವರ ಒಳಗೆ ಮಾಡಲಿ ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ.
ನಿಮ್ಗೆ ಅಕ್ಕಿನ ಬಂದ್ಕೋಬೇಕು. ಕೃಷ್ಣ ಅಲ್ಲ ಅರ್ಜುನ್ ನೋಡ್ತೇನೆ.